가자. ಕಾರ್ಡ್ ಬಂತು, ಶೋ ಮಾಡೋ. ಏಯ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಪುಕ್ಕ, ಯಾವಾಗ ಶೋ ಮಾಡ್ಬೇಕು ನನಗೆ ಗೊತ್ತು. ಏಯ್ ಬೇಗ ಹಾಕ. ಹಾ ರಾಣಿ, ಆರ್ಟೇನ್ ರಾಣಿ. ರಾಜ ರಾಣಿ ಶೋ. ಇವಂದು ಆಗ್ಲೇ ಶೋ ಆಗಿತ್ತು, ರಮ್ಮಿನ್ ಕಿತ್ ಬಿಸಾಕಿದ್ದಕ್ಕೆ ನಿಮ್ ಶೋ ಆಗಿರೋದು. ಐ ಸುಂದರ ಇಲ್ದ ಇದ್ರೆ ನೀವೆಲ್ಲ ಗೆಲ್ತಾ ಇದ್ದೆ. ನನಗೆ ಸೋಲ ಆ ಸೋಲು ಅನ್ನೋದು ನನ್ನ ಹತ್ರ ಕೂಡ ಸುಳಿಯೋದಿಲ್ಲ ಕಣದ. ರಾಜಾ, ಅವನು ನಮ್ ದೂರ ನಂಟ ಪಕ್ಕದೂರನು, ನಿನ್ ವಿಷಯ ಏನು ಗೊತ್ತಿಲ್ಲ, ಅದಕ್ಕೆ ಏನೋ ಮಾತಾಡ್ಬಿಟ್ಟ. ಪ್ಲೀಸ್ ನನಗೋಸ್ಕರ ಬಿಟ್ಬಿಡು. ರಾಜಾ ನನ್ ಮಾತು ಆಟದಲ್ಲೂ ಜೀವನದಲ್ಲೂ ನಾನೇ ಗೆಲ್ಬೇಕು. ನಾನು ಆಸೆ ಪಟ್ಟಿದ್ದು ನನಗೆ ದಕ್ಕಲೇಬೇಕು, ಅದೇ ಅದೇ ನನ್ನ ಗುರಿ. ಬುದ್ಧಿ, ಮನುಷ್ಯರಲ್ಲೂ ದೇವರಿರ್ತಾನೆ ಅನ್ನೋದಕ್ಕೆ ನೀವೇ ಪ್ರತ್ಯಕ್ಷ ಸಾಕ್ಷಿ. ಹೌದು ಸ್ವಾಮಿ, ಇಲ್ಲದೆ ಇದ್ರೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲದೆ ಇರೋ ಒಂದು ಹೆಣ್ಣಿಗೋಸ್ಕರ ನಿಮ್ಮ ಪ್ರಾಣನೇ ಒತ್ತೆ ಇಟ್ಟು ಹೀಗೆ ಮೈ ಸುಟ್ಕೋತಾ ಇದ್ರಾ? ನಾಗಪ್ಪ, ರಕ್ತ ಹಂಚ್ಕೊಂಡು ಹುಟ್ಟಿದ್ರೆ ಮಾತ್ರ ಮಕ್ಕಳ. ನಿಜ ಹೇಳಬೇಕು ಅಂದ್ರೆ ಮನುಷ್ಯರೆಲ್ಲ ಒಂದೇ ಕಣಯ್ಯ. ದೇವ್ರಿಗೆ ನಾವೇನಾಗ್ತೀವಿ? ಗಾಳಿ ನೀರಿಗೂ ನಮ್ಗೆ ಏನ್ ಸಂಬಂಧ? ಇದು ಹಾಗೆ ಕಣಪ್ಪ. ಆಹಾಹಾ, ಧರ್ಮಪ್ರಭು, ನಿಮ್ಮಂತವ್ರು ಇರೋದ್ರಿಂದಲೇ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದು ಒಂಟಿ ಕಾಲಿನಲ್ಲಿ ಕುಂಟ್ಕೊಂಡು ನಡೀತಾ ಇದೆ. ನಮಸ್ಕಾರ. ಪೂಜೆಗೆಲ್ಲ ಸಿದ್ಧ ಮಾಡಿದೀನಪ್ಪ? ಪೂಜೆಗೇನೋ ನಾನು ಸಿದ್ಧ ಮಾಡಿದೀನಿ. ಚಿಕ್ಕ ಯಜಮಾನರು ರೆಡಿನಾ? ಅಯ್ಯೋ ಅವನ್ನೆಲ್ಲಪ್ಪ, ನಿನ್ನೆ ಹೋದನು, ಇನ್ನು ಮನೆಗೆ ಬಂದಿಲ್ವಲ್ಲ. ಹೇಗೆ ಬರ್ತಾನೆ ಹೇಳಿ ಸ್ವಾಮಿ. ಮದುವೆ ಆಗದೆ ಇರೋ ಹುಡುಗರು ಕಬ್ಬಳ ಸಲಾಕೆ ಇದ್ದ ಹಾಗೆ ಅಯಸ್ಕಾಂತ ತರ ಹೆಂಡತಿ ಮನೇಲಿದ್ರೆ ಅಂಟ್ಕೊಂಡು ಮನೇಲೇ ಇರ್ತಿದ್ದ, ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ. ನಾನು ಪ್ರತಿ ಶುಕ್ರವಾರ ಬಂದು ಪೂಜೆ ಮಾಡ್ತಾ ಇದ್ದೀನಿ ಹೊರತು ಮಹಾಲಕ್ಷ್ಮಿ ಅಂತ ಸೊಸೆ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ನಮ್ಗೆ ಅನ್ಸೋದಿಲ್ವ ರಾಯರೇ. ಏನು ನಾವ್ ಮೂರಿನ ಕಲರ್ಸು? ಓಹೋ ಆಹಾ, ಹೌದು ಇದು ಅಂತ ಏನೇನ ಕಿಸ್ದೆ ಎಲ್ಲೋ ಒಂದು ಕಾಣಿಸ್ತಾ ಇಲ್ವಲ್ಲ, ಪೂರ್ತಿ ಡ್ರೈ ಮರಳುಗಾಡು. ಮರಳುಗಾಡಿನಲ್ಲೇ ಬ್ರದರ್ ಓಎಸ್ಎಸ್ ಇರೋದು. ಓಯಾಸಿಸ್ ಆಧಾರ. ಅಮ್ಮ ನೀ 100 ವರ್ಷ ಬದುಕಮ್ಮ, ಆ ದೇವ್ರು ನಿನಗೆ ಒಳ್ಳೆ ಕಂಡನ್ ಕೊಡ್ಲಿ ತಾಯಿ. ಅಯ್ಯೋ ಸಾರಿ, ನೋಡ್ಲಿಲ್ಲ. ಪರವಾಗಿಲ್ಲ, ನಾನು ತೆಗೊಡ್ತೀನಿ. ಓಹೋ ಮೀನಾ, ಹೇಗಿದ್ಯೋ ಮೈಗೆ? ಅಯ್ಯೋ ನಿನ್ನ ನೋಡ್ದಾಗಿಂದ ಮೈ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಆಹಾ, ನಾನು ನಿಮ್ಮ ಊರಲ್ಲಿ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಸೂಪರ್ ಆದರ. ನೀನ್ ನನಗ್ ಜೋಡಿ ಆದ್ರೆ ಆದರ. ಬಲಗಾಲಿನ ಜೋಡು ಇದು, ನಿಮ್ ಕೆನ್ನೆಗೆ ಸೂಪರ್ ಜೋಡಿ. Thank you.
ಅನ್ನೋ ಜೋಡಿ ನೀನ್ ಬಾ ಅಂತ ಕರ್ದಿದ ತಕ್ಷಣ ಬಾಲ ಅಲ್ಲಾಡ್ಸ್ಕೊಂಡ್ ಬರಕ್ಕೆ ನಿಮ್ ಮನೆ ನಾಯಿ ಮರಿ ಅನ್ಕೊಂಡ್ಯಾ? ಈ ಕರ್ನಾಟಕದಲ್ಲಿ ಹುಟ್ಟಿ ಕಾವೇರಿ ನೀರ್ ಕುಡಿದ ಕಸ್ತೂರಿ ಕನ್ನಡದ ಹೆಣ್ಣು ಕಣ ನಾನು. ಇನ್ನೊಂದ್ಸಲ ಯಾವ್ದಾದ್ರು ಹುಡುಗಿನ ಕಣ್ಣೆತ್ತಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಈ ಜಾನಕಿ ಹೊಡೆದ ಏಟು ನಿನ್ನ ಜೀವನ ಪರ್ಯಂತ ಜ್ಞಾಪಕ ಬರ್ಬೇಕು. ಹೋಗೋ.